ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಪ್ರಯುಕ್ತ ದಕ್ಷಿಣ ಕನ್ನಡ ಜಿಲ್ಲಾ ಮಹಿಳಾ ಕಾಂಗ್ರೆಸ್ ವತಿಯಿಂದ ಮಹಿಳಾ ಕಾರ್ಯಕರ್ತೆಯರ ಜಿಲ್ಲಾ ಮಟ್ಟದ ಥ್ರೋಬಾಲ್ ಸ್ಪರ್ಧೆ ಮಂಗಳೂರಿನ ಪದವು ಹೈಸ್ಕೂಲ್ನ ಮೈದಾನದಲ್ಲಿ ನಡೆಯಿತು. ಕಾರ್ಯಕ್ರಮಕ್ಕೆ ಅಂತಾರಾಷ್ಟ್ರೀಯ ಬ್ಯಾಡ್ಮಿಂಟನ್ ಕ್ರೀಡಾಪಟು ಎಸ್ಎಲ್ ಕನ್ಯಾಕುಮಾರಿಯವರು ಚಾಲನೆಯನ್ನ ನೀಡಿದರು. ಬಳಿಕ ಮಾತನಾಡಿದ ಅವರು, ಮಹಿಳೆಯರು ಇತ್ತೀಚಿನ ದಿನಗಳಲ್ಲಿ ವಿವಿಧ ಕ್ಷೇತ್ರದಲ್ಲಿ ಉನ್ನತ ಮಟ್ಟದ ಸಾಧನೆಗಳನ್ನು ಮಾಡ್ತಾ ಇದ್ದಾರೆ. ಇನ್ನು ಕೇವಲ ಆಟೋಟ ಮಾತ್ರವಲ್ಲದೆ ಇತ್ತೀಚೆಗೆ ರಾಜಕೀಯ ಕ್ಷೇತ್ರದಲ್ಲೂ ಮಹಿಳೆಯರು ಹೆಚ್ಚಿನ ಸಾಧನೆಯತ್ತ ಹೆಜ್ಜೆ ಹಾಕ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ಇನ್ನಷ್ಟು ಸಾಧನೆ ಮಹಿಳೆಯರಿಂದ ಆಗಲಿ ಎಂದವರು ಹೇಳಿದರು. ಮತ್ತೆ ಕ್ರಮೇಣ ಕಾಲೇಜು ಮುಗಿದ ಮೇಲೆ ಥ್ರೋಬಾಲ್ ಅದೆಲ್ಲ ಬಿಟ್ಟು ಹೋಯಿತು. ಬ್ಯಾಂಕಿನಲ್ಲಿ ಕೆಲಸ, ಮಕ್ಕಳು, ಮನೆ ಕೆಲಸ ಅಂತ ಹೇಳಿ ಬಿಟ್ಟು ಹೋಯಿತು. ಆದರೆ ಬ್ಯಾಂಕ್ ಬಿಟ್ಟ ಮೇಲೆ ಮತ್ತೆ ಪುನಃ ಆಡಲಿಕ್ಕೆ ಶುರು ಮಾಡಬೇಕು ಅಂತೇಳಿ ಬ್ಯಾಡ್ಮಿಂಟನ್ ಆಡಲಿಕ್ಕೆ ಶುರು ಮಾಡಿದೆ. ಕಾಲೇಜ್ ಡೇಸಲ್ಲಿ ಬ್ಯಾಡ್ಮಿಂಟನ್ ಆಡಲಿಕ್ಕೆ ಸಿಕ್ಕಿರಲಿಲ್ಲ. ಆಗ ಆಡಿದ್ದು ಖೋಖೋ, ಟೆನಿಕಾಯ್ಟು, ಕಬಡ್ಡಿ, ಥ್ರೋಬಾಲ್ ಇಂಥದ್ದೇ. ಯಾಕೆಂದರೆ ಬ್ಯಾಡ್ಮಿಂಟನ್ ಆಡಲಿಕ್ಕೆಲ್ಲ ಸ್ವಲ್ಪ ಕಷ್ಟ ಅಲ್ಲ, ಕಾಸ್ಟ್ಲಿ. ಹಾಗೆ ರಿಟೈರ್ಮೆಂಟ್ ಆದಮೇಲೆ ಅದನ್ನು ಮಾಡಲೇಬೇಕು ಅಂತ ಹುಚ್ಚು ಥರ ಕಟ್ಟಿ ಹಿಡಿದೆ. ಸೊ ಸ್ಟಾರ್ಟ್ ಮಾಡಿದವಳು ಈಗ 5 ವರ್ಷದಲ್ಲಿ ಪ್ರತಿ ವರ್ಷ ನ್ಯಾಷನಲ್ಗೆ ಹೋಗ್ತಾ ಇದ್ದೇನೆ, ನಾನು ವಿನ್ ಆಗಿದ್ದೇನೆ. ಸೊ ಖುಷಿ ಅಂದರೆ ನನ್ನ ಹಾಗೆ ಎಲ್ಲ ಮಹಿಳೆಯರು ಕೂಡ ನಿತ್ಯದಲ್ಲಿ ಏನಾದರೂ ಒಂದು ಅರ್ಧ ಗಂಟೆ ಆಡುವ ಹವ್ಯಾಸವನ್ನು ಬೆಳೆಸ್ಕೊಳ್ಬೇಕು ಅನ್ನೋದು ನನ್ನ ಅಪೇಕ್ಷೆ. ಹಾಗೆ ಮಾಡೋದ್ರಿಂದ ಖುಷಿ ಸಿಗ್ತದೆ, ಜೊತೆ ಜೊತೆಗೆ ಬರೀತೇವೆ, ದೇಹಕ್ಕೆ ವ್ಯಾಯಾಮ ಆಗ್ತದೆ, ನಮಗೆ ಗೊತ್ತಿಲ್ಲದೆ ನಮ್ಮ ಮನೋಭಾವನ ಕೂಡ ಚೇಂಜ್ ಆಗ್ತದೆ. ಸ್ನೇಹ, ಎಲ್ಲರನ್ನು ಕಂಡು ಪ್ರೀತಿ, ಅದೆಲ್ಲದೂ ಕೂಡ ಇನ್ನೂ ಉಲ್ಬಣಗೊಳ್ತದೆ ನಮ್ಮಲ್ಲಿ. ಸೊ ಅದೆಲ್ಲ ದೃಷ್ಟಿಯಿಂದ ಸ್ಪೋರ್ಟ್ಸ್ ಎಷ್ಟು ಇಂಪಾರ್ಟೆಂಟ್ ಅಂತ. ಕಾರ್ಯಕ್ರಮದಲ್ಲಿ ದಕ್ಷಿಣ ಕನ್ನಡ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಕೆ ಹರೀಶ್ಕುಮಾರ್, ಮಾಜಿ ಶಾಸಕ ಜಿಯಾ ಲೋಬೋ, ದಕ್ಷಿಣ ಕನ್ನಡ ಜಿಲ್ಲಾ ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷೆ ಶಾಲೆಟ್ ಪಿಂಟೋ ಮತ್ತಿತರರು ಉಪಸ್ಥಿತರಿದ್ದರು.